ಕಾಂಗ್ರೆಸ್ ಪಕ್ಷ ಯಾರಾರು ನಮ್ಮ ಮಲ್ಲಿಕಾರ್ಜುನ ಖರ್ಗೆಯವರ ನಾಯಕತ್ವದಲ್ಲಿ ಈಗಾಲೇ ಅವರ ಅಧ್ಯಕ್ಷ ಆದಮೇಲೆ ಎರಡು ರಾಜ್ಯಗಳು ಕರ್ನಾಟಕ ರಾಜ್ಯ ಮತ್ತು ಹಿಮಾಚಲ ಪ್ರದೇಶ ಎರಡು ರಾಜ್ಯ ಅಧಿಕಾರಕ್ಕೆ ಬಂದಿದೆ ರಾಹುಲ್ ಗಾಂಧಿ ಅವರು ಈ ದೇಶದ ಉದ್ದಗಲಕ್ಕೂ ಕೂಡ ಭಾರತ್ ಜೋಡೋ ಯಾತ್ರೆಯಲ್ಲಿ ನಡೆದ ಮೇಲೆ ಈ ಹಾಲನ್ನು ಕೂಡ ನಾವು ಭಾರತ್ ಜೋಡೋ ಭವನ ಅಂತ ಹೇಳಿ ಅಂದ್ರೆ ಎಲ್ಲರನ್ನೂ ಕೂಡ ಒಟ್ಟಿಗೆ ಮಾಡಂತ ಒಂದು ಭವನ ಅಂತ ಹೇಳಿ ನಾವು ಇದಕ್ಕೆ ಹೆಸರಿಟ್ಟಿದ್ದೇವೆ ರಾಹುಲ್ ಗಾಂಧಿ ಅವರು ಬಂದು ಈ ಭವನವನ್ನು ಕೂಡ ಉದ್ಘಾಟನೆ ಮಾಡಿದ್ದಾರೆ ಸೋ ಇದಾದ ಮೇಲೆ ಈ ದೇಶದಲ್ಲಿ ಒಂದು ಭಾರತದ ಇಂಡಿಯಾ ಒಂದು ಒಕ್ಕೂಟ ಇವತ್ತು ಆಗಿದೆ ಇದಕ್ಕೆ ಶಕ್ತಿ ತುಂಬಬೇಕು ಪ್ರತಿಯೊಬ್ಬ ಕಾರ್ಯಕರ್ತರು ತುಂಬಬೇಕು ಪ್ರತಿಯೊಬ್ಬರು ಕೂಡ ಈ ರಾಜ್ಯದ ಉದ್ದಗಲಕ್ಕೂ ಕೂಡ ಮತದಾರರು ಕೂಡ ತುಂಬಬೇಕು ಸೋ ಏನು ಎಲ್ಲರೂ ಸೇರಿ ನಾವು ಸುಮಾರು 26 ಪಕ್ಷಗಳು ಒಗ್ಗಟ್ಟಿನಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಇದಕ್ಕೆ ನೀವೆಲ್ಲ ಕೂಡ ಬೆಂಬಲವಾಗಿ ನಿಂತಿದ್ದೀರಿ ಇನ್ನ ಬಹಳ ಜನ ಈಗಾಲೇ ಕರ್ನಾಟಕ ರಾಜ್ಯದಲ್ಲಿ ಒಂದು ಬಿಜೆಪಿ ಜನತಾ ದಳ ಎರಡು ಐಕ್ಯ ಆಗಿರೋದನ್ನ ಪ್ರತಿಭಟಿಸಿ ಬಹಳ ಜನ ಬಿಜೆಪಿ ಇಂದ ಮತ್ತು ಜನತಾ ದಳದಿಂದ ಬಹಳ ಜನ ಸೇರ್ಲಿಕ್ಕೆ ಮುಂದೆ ಬಂದಿದ್ದಾರೆ ಆ ಪಟ್ಟಿ ಕೂಡ ಮುಂದೊಂದು ದಿನದಲ್ಲಿ ತಿಳಿಸ್ತೇನೆ ಒಬ್ಬೊಬ್ಬರನ್ನ ಸೇರಿಸಿಕೊಳ್ಳುವಂತ ಕೆಲಸ ಕೂಡ ನಾವು ಮಾಡ್ತೇವೆ ಸೋ ಇವತ್ತು ಮುಖ್ಯಮಂತ್ರಿಗಳು ಮಾತಾಡ್ತಾರೆ ನಮ್ಮ ಪೂರ್ಣಿಮಾ ಅವರು ಮಾತಾಡ್ತಾರೆ ಶ್ರೀನಿವಾಸ್ ಅವರಿಗೂ ಮಾತಾಡಬೇಕು ಅವರಿಗೂ ಒಂದು ಅವಕಾಶ ನಾವು ಮಾಡ್ಕೊಡ್ತೇವೆ ಇವತ್ತು ಎಲ್ಲರೂ ಕೂಡ ನಮ್ಮ ಸುಧಾಕರ್ ಅವರು ಕೂಡ ಒಂದು 5 ನಿಮಿಷ ಮಾತಾಡ್ತಾರೆ ಸೋ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದಿಂದ ಸ್ವಾಗತ ಮಾಡಿ ಯಾರು ಅಳಬ್ರು ಹೊಸಬ್ರು ಅನ್ನೋದಲ್ಲದೆ ಸೌಮ್ಯವಾಗಿ ಭಿನ್ನಾಭಿಪ್ರಾಯ ರಾಜಕಾರಣದಲ್ಲಿ ಇದ್ದೇ ಇರ್ತದೆ ಎಲೆಕ್ಷನ್ ಬಡದಾಡಿರ್ತೀವಿ ಒಡ್ದಾಡ್ತೀವಿ ಒಂದು ವಿಚಾರದಲ್ಲಿ ಒಂದು ಸಿದ್ಧಾಂತಕ್ಕೆ ನಾವೆಲ್ಲ ಒಗ್ಗಟ್ಟು ಸೇರಿದ ಮೇಲೆ ಎಲ್ಲ ಭಿನ್ನಾಭಿಪ್ರಾಯಗಳನ್ನೆಲ್ಲ ನಾವೆಲ್ಲ ಮರೆತು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ ನೀವು ಹೊಸಬ್ರು ನಮ್ಮ ಪಾರ್ಟಿ ಬಿಟ್ಟವ್ರು ಅಳಬ್ರು ಅನ್ನೋ ಪ್ರಶ್ನೆ ಇಲ್ಲ ಇವತ್ತಿಂದ ಇವತ್ತು ನೀವೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷದ ಸದಸ್ಯರು ಕಾರ್ಯಕರ್ತರಾಗಿದ್ದೀರಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಿಮ್ಮೆಲ್ಲರೂ ಕೂಡ ನಾನು ಘೋಷಣೆ ಮಾಡ್ತೇನೆ ನಮ್ಮ ಸದಸ್ಯತ್ವದ ಮೆಂಬರ್ಶಿಪ್ ಅನ್ನು ಕೂಡ ಓಪನ್ ಆಗಿದೆ ನಿಮ್ಮಲ್ಲಿ ಯಾರು ಸದಸ್ಯತ್ವನ ತೆಗೆದುಕೊಳ್ಳಬೇಕು ಅವರಿಗೆಲ್ಲರೂ ಕೂಡ ನಾವು ಎನ್ರೋಲ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತೇವೆ ಕಳೆದ ಚುನಾವಣೆಯಲ್ಲಿ ನಮ್ಮ ಇಡೀ ರಾಜ್ಯಕ್ಕೆ ಸುಮಾರು 90,000 ಅಷ್ಟು ನಮ್ಮ ಹಿರಿಯೂರಿಂದನೇ ಸದಸ್ಯರಾಗಿ ಒಂದು ದಾಖಲೆಯನ್ನ ಮಾಡಿದಂತ ಒಂದು ಇತಿಹಾಸ ಇದೆ ಕನಕಪುರ ಕ್ಷೇತ್ರಕ್ಕಿಂತ ಜಾಸ್ತಿ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಹಿರಿಯೂರಿನಲ್ಲಿ ಮಾಡಿದ್ರು ಎಷ್ಟು ಸದಸ್ಯರಾಗಿದ್ರು ಅಷ್ಟು ಓಟನ್ನ ಕಾಂಗ್ರೆಸ್ ಪಕ್ಷ ಆ ಕ್ಷೇತ್ರದಿಂದ ಕೂಡ ಬಂದಿತ್ತು ಈಗ ನಿಮ್ಮ ಸೇರ್ಪಡೆಯಿಂದ ಇನ್ನ ಹೆಚ್ಚಿಗೆ ಶಕ್ತಿ ತುಂಬುವಂತ ಕೆಲಸ ನೀವು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ಮತ್ತು ಇನ್ನ ಬೆಂಗಳೂರು ನಗರದಲ್ಲೆಲ್ಲ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಈ ಒಂದು ಸಂದೇಶ ಒಂದು ಸರಿಯಾದ ರೀತಿಯಲ್ಲಿ ಕಳಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ಬಹಳ ಸಂತೋಷದಿಂದ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಮಾಡಿ ಪೂರ್ಣಿಮಾ ಅವರಿಗೆ ಶ್ರೀನಿವಾಸ್ ಅವರಿಗೆ ನರಸಿಂಹ ನಾಯಕ್ ಅವರಿಗೆ ಮತ್ತು ಅವರೆಲ್ಲ ಸ್ನೇಹಿತರುಗಳು ಬಂಧುಗಳಿಗೆ ನಾನು ಶುಭ ಹಾರೈಸಿ ಇದು ನಿಮ್ಮ ಮನೆ ಇದನ್ನ ಬಲಪಡಿಸಿ ಶಕ್ತಿಶಾಲಿಯಾಗಿ ಬೆಳೆಯಲಿ ಅಂತೇಳಿ ಪ್ರಾರ್ಥಿಸಿ ಇಲ್ಲಿ ಪಟ್ಟಿಯನ್ನ ಕೊಟ್ಟಂತ ಎಲ್ಲರೂ ಕೂಡ ನಾನು ಸ್ವಾಗತಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯನ್ನು ನಾನು ಮಾಡ್ತೇನೆ ಲಾಸ್ಟ್ ಅಲ್ಲಿ ಅವರಿಗೆ ಮೊದಲು ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಅದಕ್ಕಿಂತ ಮುಂಚಿತವಾಗಿ ಪೂರ್ಣಿಮಾ ಅವರು ಮಾತಾಡ್ತಾರೆ ಶ್ರೀನಿವಾಸ್ ಮಾತಾಡ್ತಾರೆ ಅದಾದ್ಮೇಲೆ ಬಾವುಟ ಕೊಡುವಂತ ಕೆಲಸ ಮಾಡ್ತೀವಿ ಈಗ ಬಾವುಟ ಕೊಡೋಕೆ ಹೋದ್ರೆ ಎಲ್ಲರೂ ಬಂದು ಇದು ಡಿಸ್ಟರ್ಬೆನ್ಸ್ ಆಗ್ತದೆ ಸೊ ಅದರಿಂದ ಸ್ವಲ್ಪ ಎಲ್ಲ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ಪೂರ್ಣಿಮಾ ಅವರು ಬಂದು 2 ನಿಮಿಷ ಮಾತಾಡಿ ಯಾರ ಹೆಸರು ತಗೊಳಕ್ ಹೋಗ್ಬಿಡಿ ಶೇಖ್ ಬೇಡ